ಇಂದು ದೆಹಲಿಗೆ ಹೊರಡ್ತಾ ಇರುವಂತಹದು ನಿಯೋಜಿತ ಸಿಎಂ ಮತ್ತು ಡಿ ಸಿ ಎಂ ಬೆಳಿಗ್ಗೆ ಹತ್ತು ಗಂಟೆಗೆ ಹೆಚ್ಚೆ ನಿಂದ ಈಗಾಗಲೇ ಚಾರ್ಟೆಡ್ ಫ್ಲೈಟ್ ನಿಂದ ದೆಹಲಿಗೆ ಇಬ್ಬರು ನಾಯಕರು ಪ್ರಯಾಣವನ್ನ ಕೂಡ ಬೆಳೆಸ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎ ಸಿ ಸಿ ಅಧ್ಯಕ್ಷರ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ ಈಗಾಗಲೇ ಸಿಎಂ ಹಾಗೆ ಡಿ ಸಿ ಸ್ಥಾನವನ್ನ ತುಂಬೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮಾಡಿ ಮನವೊಲಿಸೋದ್ರ ಬಳಿಕ ಫೈನಲ್ ಆಗಿ ಸಿದ್ದರಾಮಯ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ರು ಅದಾದ ಬಳಿಕ ಈಗ ಮತ್ತೆ ಸಚಿವ ಸಂಪುಟ ಚರ್ಚೆಗೆ ಇವತ್ತು ದೆಹಲಿಗೆ ನಾಯಕರು ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇರುವಂತಹದ್ದು ಈಗಾಗಲೇ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋಕ್ಕೆ ರಾಜ್ಯಪಾಲರಿಂದ ಅನುಮತಿ ದೊರೆತ ಬನ್ನಲ್ಲೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಹಾಗೇನು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಈಗಾಗಲೇ ಸಿದ್ಧರಾಗಿರುವಂತಹದ್ದು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸಿದ್ದರಾಮಯ್ಯ ಹಾಗೇನು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಸಚಿವ ಸಂಪುಟಕ್ಕೆ ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನುವಂತಹ ಚರ್ಚೆಯನ್ನ ಮಾಡೋದಕ್ಕೆ ಹಾಗೇನು ಪಟ್ಟಿಯನ್ನು ಕೂಡ ತಯಾರು ಮಾಡಿಕೊಂಡು ಈಗಾಗಲೇ ದೆಹಲಿಯತ್ತ ಪ್ರಯಾಣ ಬೆಳೆಸೋದಕ್ಕೆ ರೆಡಿಯಾಗಿದ್ದಾರೆ ವಿಶೇಷ ವಿಮಾನದ ಮೂಲಕ ದೆಹಲಿ ಪ್ರಯಾಣವನ್ನು ಇವತ್ತು ಈ ಇಬ್ಬರು ನಾಯಕರು ಕೂಡ ಮಾಡ್ತಾರೆ ಸಂಪುಟ ಸಚಿವರ ಪಟ್ಟಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆಯನ್ನು ನಡೆಸ್ತಾರೆ ಇದ್ರ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ನಡೆಯುತ್ತೆ ರಾಜ್ಯದ ಸಚಿವ ಆಕಾಂಕ್ಷಿಗಳು ಏನಿದ್ದಾರೆ ಅವರಲ್ಲಿ ಎಲ್ಲ ಒಂದು ಕಡೆ ಈ ಇಬ್ಬರು ನಾಯಕರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇರುವಂತಹದು ಮತ್ತಷ್ಟು ಕುತೂಹಲವನ್ನ ಕೂಡ ಕೆರಳಿಸಿದೆ ಈಗಾಗಲೇ ಡಿ ಸಿ ಎಂ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅನ್ನುವಂತಹದನ್ನ ಘೋಷಣೆ ಆಗಿರುವಂತಹದು ಈಗಾಗಲೇ ಸಾಕಷ್ಟು ಸಿದ್ಧ ಸೂತ್ರಗಳನ್ನ ಕೂಡ ಹೈಕಮಾಂಡ್ ಈ ಇಬ್ಬರ ನಾಯಕರ ಮುಂದೆ ಇಟ್ಟಿರುವಂತಹದು ಯಾವ್ಯಾವ ಖಾತೆ ಯಾರ್ಯಾರಿಗೆ ಹಂಚಿಕೆನ ಮಾಡಬೇಕು ಅದರಲ್ಲೂ ಬಣ ಇರುವಂತಹದ್ದು ಸಿದ್ದರಾಮಯ್ಯ ಬಣ ಒಂದಿದೆ ಮತ್ತೆ ಇತ್ತ ಡಿ ಕೆ ಶಿವಕುಮಾರ್ ಅವರ ಬಣ ಕೂಡ ಇರುವಂತಹದ್ದು ಹಾಗಾಗಿ ಬಣ ರಾಜಕೀಯದಲ್ಲಿ ಬಡಿದಾಟ ಆಗದಂತೆ ಸಮತೋಲನವಾಗಿ ಹೇಗೆ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತಹದನ್ನ ಕೂಡ ಅತಿರುವಂತಹ ನಾಯಕರಿಗೆ ಈಗ ದೊಡ್ಡ ಸವಾಲು ಕೂಡ ಎದುರಾಗಿದೆ ಈ ಬಾರಿ ಯಾರ್ಯಾರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂಥದ್ದು ಹಾಗಾಗಿ ಯಾವ್ಯಾವ ಖಾತೆಯನ್ನ ಕೂಡ ನೀಡಬೇಕು ಯಾರು ಯಾವ ಖಾತೆಯನ್ನ ನಿಭಾಯಿಸಬಲ್ಲರು ಅನ್ನುವಂತಹದನ್ನ ಕೂಡ ಇಲ್ಲಿ ಮುಖ್ಯವಾಗಿ ಚರ್ಚೆಯನ್ನ ಮಾಡಿದ ಬಳಿಕ ಆಪ್ತರು ಏನಿದ್ದಾರೆ ಅತ್ಯಾಪ್ತರಿಗೆ ಹೆಚ್ಚಿನ ಮಣೆ ಹಾಕುವಂತಹದ್ದು ಅಥವಾ ಹೆಚ್ಚಿನ ಹೊತ್ತನ್ನ ನೀಡುವಂತಹದ್ದು ಹೀಗೆ ಸರ್ವೇ ಸಾಮಾನ್ಯವಾಗಿ ನಡೆದೇ ನಡೆಯುತ್ತೆ ಅದರ ಜೊತೆ ಜೊತೆಗೆ ಈಗಾಗಲೇ ಸಚಿವಾಕಾಂಕ್ಷಿಗಳ ಲಿಸ್ಟ್ ಕೂಡ ಸಾಕಷ್ಟು ಇರುವಂತಹದ್ದು ಯಾವ ಯಾವ ಕ್ಷೇತ್ರದಿಂದ ಯಾರ್ಯಾರು ಈ ಬಾರಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಅಂತರದಲ್ಲಿ ಗೆದ್ದಿದ್ದಾರೆ ಜೊತೆಗೆ ಅವರ ಗೆಲುವಿನ ರುವಾರಿಗಳು ಯಾರು ಅವರ ಕಾರ್ಯತಂತ್ರಗಳು ಏನು ಅಂತ ಹೇಳಿ ಅಳೆದು ತೂಗಿ ಲೆಕ್ಕಾಚಾರವನ್ನ ಮಾಡೋದ್ರ ಮೂಲಕ ಈ ಬಾರಿಯ ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ಒಂದು ಸುತ್ತಿನ ಪಟ್ಟಿ ಈಗಾಗಲೇ ಫೈನಲ್ ಆಗಿದೆ ಅದನ್ನು ಹೈಕಮಾಂಡ್ ಹತ್ರ ಈ ಇಬ್ಬರು ನಾಯಕರು ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಇದರ ಬಗ್ಗೆ ಮತ್ತಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ ತದನಂತರ ಯಾರಿಗೆಲ್ಲ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಫೈನಲ್ ಆಗುತ್ತೆ ಈಗ ಇರುವಂತಹ ಲಿಸ್ಟ್ನಲ್ಲಿ ಯಾರಿಗೆಲ್ಲ ಬಹುತೇಕ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿನಲ್ಲಿ ಸಚಿವಾಕಾಂಕ್ಷಿಗಳು ಕೂಡ ಇರುವಂತಹದ್ದು